ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೋಡಿ, ಇಂದಿನ ಎಪಿಸೋಡು ಬಹಳ ಪ್ರಮುಖವಾದ್ದು. ರಾಷ್ಟ್ರಭಕ್ತಿ, ದೇಶಭಕ್ತಿ, ದೇಶಪ್ರೇಮ, ಸ್ವಾವಲಂಬನೆಗಳಾಗಬೇಕು, ಸ್ವಾಭಿಮಾನ ಬೆಳೆಸ್ಕೋಬೇಕು, ದೇಶಪ್ರೇಮ ಬೆಳೆಸ್ಕೋಬೇಕು, ಸ್ಟ್ರಾಂಗ್ ಆಗಿರಬೇಕು. ಇಡೀ ಪ್ರಪಂಚ ಗ್ಲೋಬಲ್ ವಿಲೇಜ್ ಆಗಿದೆ, ನಾವೆಲ್ಲರ ಮೇಲೂ ಕುಸ್ತಿ ಆಡಿ ಗೆಲ್ಲಬೇಕು. ಕುಸ್ತಿ ಅಂದ ತಕ್ಷಣ ಬೌದ್ಧಿಕ ಕುಸ್ತಿ ಅಂದರೆ ಬುದ್ಧಿಶಕ್ತಿನಲ್ಲೂ ಕುಸ್ತಿ ಆಡಬೇಕಾಗತ್ತೆ. ಕುಸ್ತಿ ಅಂದ ತಕ್ಷಣ ಡಬ್ಲ್ಯೂ ಇಟ್ಕೊಳ್ಬೇಕು, ಕುಸ್ತಿ ಅಲ್ಲ. ಈ ದೃಷ್ಟಿಯಿಂದ ನಾವೆಷ್ಟು ಸ್ಟ್ರಾಂಗ್ ಆಗಿದ್ದರೂ ಸಾಲದು. ಇದಕ್ಕೆ ಅನೇಕ ಅಡೆತಡೆಗಳಿವೆ, ಇದಕ್ಕೆ ನಾವೇ ಕಾರಣ. ನಮಗೆ ನಾವೇ ಶತ್ರುಗಳು. ನಮಗೆ ನೋಡಿ, ಶತ್ರು ದೇಶ ಅಂದ ತಕ್ಷಣ ನಾವು ಪಾಕಿಸ್ತಾನನ ಹೆಸರಿಸ್ತೀವಿ, ಮತ್ತು ಚೈನಾ ದೇಶನ ಹೆಸರಿಸ್ತೀವಿ. ಯಾಕೆ ಅಂದರೆ 1947 ಮಗ್ಗಲು ಮುಳ್ಳಾಗಿ ಇವರು ನಮ್ಮ ಚುಚ್ತಾ ಇದ್ದಾರೆ ಪಾಕಿಸ್ತಾನದವ್ರು. ಅದಲ್ಲದೆ ಇಸ್ಲಾಮಿಕ್ ಟೆರರು 47 ವಯಸ್ಸಿನಿಂದ ಪ್ರತಿನಿತ್ಯ ಯುದ್ಧ ನಡೀತಾ ಇದೆ. ಇವತ್ತು ಸಹ ಅನಂತನಾಗ್ ಇರ್ಬೋದು, ಬಾರಾಮುಲ್ಲಾ ಇರ್ಬೋದು, ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಟೆರರಿಸ್ಟ್ಗಳು ಎನ್ಕೌಂಟರ್ ಆಗ್ತಾಯಿದೆ. 3 ದಿವಸ ಆಯಿತು, 4 ದಿವಸ ಆಯಿತು, ಇಬ್ಬರು ಸತ್ರು, ಸೈನಿಕರು ಸತ್ರು ಅಂತ ಕೇಳ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ಯುದ್ಧ ನಡೀತಾ ಇದೆ 1947. ಇದಲ್ಲದೇ 1962 ಚೈನಾ ದೇಶ ನಮ್ಮಲ್ಲಿ ಯುದ್ಧ ಮಾಡ್ತು, ಅರ್ಧ ಕರ್ನಾಟಕ ಕರ್ನಾಟಕವನ್ನು ವಶಪಡಿಸ್ಕೊಂಬಿಡ್ತು. ಇದುವರೆಗೂ ನಾವು ವಾಪಸ್ ಕೊಡಿ ಅಂತ ಕೇಳೇ ಇಲ್ಲ. ಇದಕ್ಕೆ ಯಾರನ್ನಾದರೂ ಜವಾಬ್ದಾರಿ ಮಾಡಬೇಕು ಅಂದರೆ ಕಾಂಗ್ರೆಸ್ನವ್ರನ್ನ ಜವಾಬ್ದಾರಿ ಮಾಡಬೇಕಾಗುತ್ತೆ. ಈ ಕಾಂಗ್ರೆಸ್ನವರು ನೋಡಿ, ನರೇಂದ್ರ ಮೋದಿ ಸ್ಟ್ರಾಂಗ್ ಆಗಿ ದೇಶನ ಮುನ್ನಡೆಸ್ತಾ ಇದ್ದಾರೆ, ಅನೇಕ ಚರಿತ್ರಾರ್ಹವಾದ ಕೆಲಸಗಳನ್ನ ಮಾಡಿದ್ದಾರೆ. ಇವ್ರನ್ನ ಇಳಿಸ್ಬೇಕು, ಇಳಿಸ್ಬಿಟ್ಟು ನಾವು ದೇಶನ ಸ್ಟ್ರಾಂಗ್ ಮಾಡಬೇಕು ಅನ್ನೋದಿಲ್ಲ ರೀ ಅವ್ರಿಗೆ. ಏನು ಅಂದರೆ, ಏನೂ ಕೆಲಸ ಮಾಡದೇನೆ ನಮ್ಮ ದೇಶದಲ್ಲಿ ಶ್ರೀಮಂತರಾಗ್ಬೋದು. ಆ ಥರ ಶ್ರೀಮಂತರಾಗಿರ್ತಕ್ಕಂಥ ವ್ಯಕ್ತಿ ಒಬ್ಬ ಹೆಣ್ಮಗಳು, ಅವಳು ಪ್ರಪಂಚದಲ್ಲೇ 4th richest ವುಮನ್ ಅಂತೆ. ಅವಳು ಕಾಂಗ್ರೆಸ್ಸಿನ ಒಬ್ಬರು ಎಕ್ಸ್ ಪ್ರೆಸಿಡೆಂಟ್ ಅಂತೆ, ಈಗಲೂ ಪ್ರೆಸಿಡೆಂಟ್ ಅಂತೆ ಅಂತ ಹೇಳ್ತೀವಿ. ಇದೆಲ್ಲ ಹೇಗೆ ಸಾಧ್ಯವಾಯಿತು ಅಂತಂದರೆ, ನಮ್ಮ ದೇಶ ನೋಡಿ, ಮರ ಹೊರಗಡೆ ಹಸುಲಾಗಿರುತ್ತೆ, ಒಳಗಡೆಯಿಂದ ಗೆಲ್ ತುಂಬ್ಕೊಂಡ್ಬಿಟ್ಟಿರುತ್ತೆ, ಸುಮ್ಮನೆ ಹಿಂಗೆ ಮುಟ್ಟಿದ್ರೆ ಬಿದ್ದೋಗುತ್ತೆ. ಹಾಗಾಗ್ತಾ ಇದೆ ನಮ್ಮ ದೇಶ. ಇದರಿಂದ ತಿಳ್ಕೋಬೇಕಾಗಿರೋದು ಏನು ಅಂದರೆ, ಇಲ್ಲಿ ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದಾಗ ಏನಾದ್ರು ತಪ್ಪುಗಳು ಮಾಡಿದಾರಾ, ತಪ್ಪುಗಳಾಗಿದೆಯಾ, ಅದನ್ನು ಸರಿ ಮಾಡಬೇಕಾದಂಥ ಕಾಲ ಬಂದಿದೆಯಾ ಅಂತ ಯೋಚನೆ ಮಾಡಿದಾಗ, ಅತ್ಯಂತ ದೊಡ್ಡ ದಾರ್ಶನಿಕ ಲಿಯೋ ಟಾಲ್ಸ್ಟಾಯ್ ಅವನು ಹೇಳ್ತಾನೆ, ಪ್ರಪಂಚದಲ್ಲಿ ಏನು ಶಾಶ್ವತ ಅಂದರೆ ಬದಲಾವಣೆ ಶಾಶ್ವತ, ವಾಟ್ ಈಸ್ ಪರ್ಮನೆಂಟ್ ಅಂದರೆ ಚೇಂಜ್ ಇಸ್ ಪರ್ಮನೆಂಟ್ ಅಂದ್ಬಿಟ್ಟು. ನೋಡಿ, ಸಂವಿಧಾನವನ್ನು ನಾವು ಬದಲಾವಣೆ ಮಾಡಬೇಕಾಗಿದೆ. ಬದಲಾವಣೆ ಮಾಡಬೇಕು ಅಂತಂದರೆ, ಕಾಂಗ್ರೆಸ್ ಕಾಲದಲ್ಲಿ ಸಂವಿಧಾನ 120 ಹೆಚ್ಚು ಬಾರಿ ಬದಲಾವಣೆ ಆಗಿದೆ. ಇವಾಗ ಕಾಂಗ್ರೆಸ್ನವ್ರು ಹೇಳ್ತಾರೆ, ನರೇಂದ್ರ ಮೋದಿ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಹೊರಟಿದ್ದಾರೆ, ನಾವು ಬದಲಾವಣೆ ಮಾಡೋಕ್ಕೆ ಬಿಡೋದಿಲ್ಲ. ಏನು ಅಂದರೆ, ಇವರಿಗೆ SC ST ವೋಟ್ ಬ್ಯಾಂಕ್ ಆಗಿದೆ, ಮೈನಾರಿಟಿ ವೋಟ್ ಬ್ಯಾಂಕ್ ಆಗಿದೆ. ಹೇಗಿದ್ದು ನಮ್ಗೆ ವೋಟ್ ಹಾಕ್ತಾರೆ, ಅವ್ರನ್ನ ಯಾಮಾರಿಸ್ಬೋದು, ಅನಕ್ಷರಸ್ಥರು ಜಾಸ್ತಿ ಇದ್ದಾರೆ, ಹಾಗಾಗಿ ಇಂಥ ಶಬ್ದಗಳನ್ನ ಉಪಯೋಗಿಸ್ತಾರೆ ಅವರು. ಆದರೆ ಸಂವಿಧಾನವನ್ನು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಅವಧಿಯಲ್ಲಿ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳು 120 ಹೆಚ್ಚು ಬಾರಿ ಸಂವಿಧಾನವನ್ನು ಬದಲಾವಣೆ ಮಾಡಿದ್ದಾರೆ. ಇದು ಗಮನದಲ್ಲಿ ಇಟ್ಕೋಬೇಕು. ಆವಾಗಲೂ ಸಹ ಈ SC ST ಯಾರು OBC ಅಂತಿದ್ರು, ಯಾರು ಮೈನಾರಿಟಿ ಇದ್ದರು, ಕಾಂಗ್ರೆಸ್ಗೆ ವೋಟ್ ಹಾಕ್ತಿದ್ರು, ಯಾಕೆಂದರೆ ವೋಟ್ ಬ್ಯಾಂಕ್ ಅವರು. ಇವಾಗಲೂ ವೋಟ್ ಹಾಕ್ತಾರೆ, ಸ್ವಾಮಿ ನಿಮ್ಮ ದಡ್ಡತನ, ನಿಮ್ಮ ಅನಕ್ಷರಸ್ಥತನದ ಮುಂದೆ ಬಂದಿದ್ದೀರಾ, ಎಲ್ಲರ ಕೈನಲ್ಲೂ ಸ್ಮಾರ್ಟ್ಫೋನ್ ಇದೆ, ಬನ್ನಿ ವಿಚಾರವಂತರಾಗಿ ವಿಚಾರ ಮಾಡಿ, ದೇಶವನ್ನು ಸ್ಟ್ರಾಂಗ್ ಮಾಡಬೇಕು, ಸಂವಿಧಾನ ಸ್ಟ್ರಾಂಗ್ ಆಗಬೇಕು. ಅಂಬೇಡ್ಕರ್ ಏನು ಹೇಳಿದರು, ಅಂಬೇಡ್ಕರ್ ಏನು ಸಂವಿಧಾನ ಬರೆದ್ರು 1947 ಹೆಚ್ಚು ಕಡಿಮೆ 60th ಇಸ್ವಿವರೆಗೂ ಅದು ಓಕೆ, ವ್ಯಾಲಿಡ್ ಆಗಿತ್ತು. ಆದರೆ ನಮ್ಮ ದೇಶ, ನಮ್ಮ ವ್ಯವಸ್ಥೆ, ನಮ್ಮ ಸಮಾಜ, ನಮ್ಮ ಸಿಸ್ಟಮು, ಇವತ್ತು ಹೆಣ್ಣು ಮತ್ತು ದುಡ್ಡು, ಫಾಸ್ಟ್ ದುಡ್ಡು ಮಾಡಬೇಕು, ಆ ದೃಷ್ಟಿಯಿಂದ ಹೋಗ್ತಾ ಇದೆ. ಆ ದೃಷ್ಟಿಯಿಂದ ನಮ್ಮ ಸಂವಿಧಾನಕ್ಕೆ ಬದಲಾವಣೆ ತರಬೇಕಾದಂಥ ಕಾಲ ಬಂದಿದೆಯಾ ಅಂತಂದರೆ, ಹೌದು ಅನ್ನೋ ಉತ್ತರ ಬಹಳ ಜನಗಳ ಕಾಲದಲ್ಲಿ ಬರುತ್ತೆ. ಇದು ಕಠೋರ ಸತ್ಯ. ಬನ್ನಿ, ಇದಕ್ಕೆ ಒಂದು ಪೂರಕವಾದ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ತಾನೇ ನಾವು ಗಣೇಶನ ಹಬ್ಬವನ್ನು ಮಾಡಿದ್ವಿ. ಗಣೇಶನ ಹಬ್ಬ ಮಾಡಬೇಕು ಅಂತಂದರೆ, ಮಣ್ಣಿನಲ್ಲಿ ಗಣಪತಿ ಮಾಡ್ತೀವಿ, ಮಣ್ಣಿನಲ್ಲಿ ಗಣಪತಿ ಮಾಡಿ ವಿನಾಯಕ ಚತುರ್ಥಿ ಅಂತಂದ್ಬಿಟ್ಟು. ಇದ್ರದ್ದು ಚರಿತ್ರೆ ಹೇಳಬೇಕು ಅಂತಂದರೆ, ಬಾಲಗಂಗಾಧರ ತಿಲಕರು ರಾಷ್ಟ್ರೀಯ ಹಬ್ಬವನ್ನಾಗಿ ಮಾಡ್ತಾರೆ. ಇದು ಏನು ಅಂತಾರೆ, ಮಹಾರಾಷ್ಟ್ರದಲ್ಲಿ ಎಲ್ಲ ಹೆಂಗಸರು ಗಣಪತಿ ಹಬ್ಬದಲ್ಲಿ ಗೌರಿ ಬಾಗಿನ ಕೊಡಬೇಕು, ಗಣಪತಿ ಅವ್ರ ಮನೆಗೆ ನಾವು ಹೋಗಬೇಕು, ನಮ್ಮ ಮನೆಗೆ ಅವ್ರು ಹೋಗಬೇಕು, ಉಡುಗೊರೆಗಳನ್ನ ವಿನಿಮಯ ಮಾಡ್ಕೋಬೇಕು ಅಂತಂದ್ಬಿಟ್ಟು ಹೆಣ್ಮಕ್ಕಳು ರೇಷ್ಮೆ ಸೀರೆ ಉಟ್ಕೊಂಡು, ಚಿನ್ನ ಬೆಳ್ಳಿ ಎಲ್ಲ ಆಭರಣ ಹಾಕ್ಕೊಂಡು ಓಡಾಡ್ತಿರ್ತಾರೆ ರಸ್ತೆಯಲ್ಲಿ. ಆವಾಗೇನಾಗುತ್ತೆ,
ಒಂದು ದುಷ್ಟ ಸಂಪ್ರದಾಯ ಬೆಳೆಯುತ್ತೆ. ಏನು ಅಂದರೆ ಕೊಳ್ಳೆ ಹೊಡೆಯೋದು. ಈ ಥರ ಹೆಣ್ಮಕ್ಳು ಹೋಗ್ತಿದ್ರೆ ಅವ್ರು ಚಿನ್ನಾಭರಣಗಳನ್ನ ಕಿತ್ಕೊಳ್ತಕ್ಕಂಥ ಒಂದು ಗುಂಪು ಬೆಳೆಯುತ್ತೆ. ಇದು ಟೆರರಿಸಮ್ ಗುಂಪು. ಯಾರು ಟೆರರಿಸಮ್ ಟೆರರಿಸ್ಟ್ಗಳು ಇಲ್ಲಿ ಕೆಲಸ ಮಾಡ್ತಿದ್ರು ಅಂತ ಹೇಳೋದು ಬೇಕಿಲ್ಲ. ಇದು ಜಗಜ್ಜಾಹೀರಾಗಿರ್ತಕ್ಕಂಥ ಸತ್ಯ. ಅದನ್ನು ಮಟ್ಟ ಹಾಕೋಕ್ಕೋಸ್ಕರ ಏನಾಗುತ್ತೆ, ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಒಂದು ವಿಶಿಷ್ಟವಾದ ಶಕ್ತಿನ ಕೊಡ್ತಾರೆ. ಏನು ಅಂದರೆ, ಗಂಡಸರೆಲ್ಲ ವಿನಾಯಕನ ಪೂಜೆ ಮಾಡಿ ಕೋಲ್ ಹಿಡಿದು ನಿಂತ್ಕೋತಾರೆ ಕಾಯೋದಕ್ಕೆ, ರಸ್ತೆಗಳಲ್ಲೂ ಕಾಯ್ತಾರೆ. ಆನಂತರ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಗಣೇಶನ ಹಬ್ಬವನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಮಾಡ್ತಾರೆ. ಸ್ವಾತಂತ್ರ್ಯ ನಾವೇನಾದ್ರು ಪಡ್ಕೋತೀವಿ ಅಂತಂದರೆ ಕಾಂಗ್ರೆಸ್ ಎಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸಿದೆ, ಅದಕ್ಕಿಂತ ಹೆಚ್ಚು ಪ್ರಮುಖವಾದ ಪಾತ್ರವನ್ನು ಗಣೇಶನ ಹಬ್ಬ ವಹಿಸುತ್ತೆ. ಹಾಗಾಗಿ ಬಾಲಗಂಗಾಧರ ತಿಲಕ್ರಿಗೂ ನಾವು ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ಗೆ ಎಷ್ಟು ನಾವು ಇದು ಕೊಡಬೇಕಾಗುತ್ತೆ, ಕ್ರೆಡಿಟ್ ಕೊಡಬೇಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಕ್ರೆಡಿಟ್ನ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಕೊಡಬೇಕಾಗುತ್ತೆ, ವಿನಾಯಕ ಚತುರ್ಥಿ ಕೊಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಜಿಜ್ಞಾಸೆ ಬರುತ್ತೆ, ಸಂವಿಧಾನ ದೊಡ್ಡದೋ ಧರ್ಮ ದೊಡ್ಡದೋ ಅಂತ. ಕಡಾಖಂಡಿತವಾಗಿ ಹೇಳ್ತೀವಿ ರೀ, ಅಮೇರಿಕಾದಲ್ಲಿ ಏನಾದರೂ ಸಂವಿಧಾನ ಮಾಡಿದ್ದಾರೆ ಅಂದರೆ ಅಲ್ಲಿ ಕ್ರಿಶ್ಚಿಯನ್ರ ಬಹುಮತಕ್ಕಿದ್ದಾರೆ, ಹಾಗಾಗಿ ಅಲ್ಲಿ ಸಂವಿಧಾನ ಧರ್ಮಕ್ಕೆ ಪೂರಕವಾಗಿದೆ. ಹಾಗೆ ಮೆಕ್ಕಾ ಮಸೀದಿ ಸೌದಿ ಅರೇಬಿಯಾದಲ್ಲಿ ಇರ್ಬೋದು, ಜೋರ್ಡಾನ್ ಇರ್ಬೋದು, ಲಿಬಿಯಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಯಾವುದೇ ಇಸ್ಲಾಮಿಕ್ ರಾಷ್ಟ್ರ ಇರ್ಬೋದು, ಅಲ್ಲಿ ಏನಾದರೂ ಸಂವಿಧಾನ ಮಾಡಿದ್ದಾರೆ ಅಂತಂದರೆ ಇಸ್ಲಾಮಿಕ್ ತತ್ವಗಳಿಗೆ ಅನುಸಾರವಾಗಿ, ಶರಿಯತ್ ಲಾ ಅನುಸಾರವಾಗಿ ಮಾಡಿದ್ದಾರೆ. ನಮ್ಮಲ್ಲೇ ಒಂದೇ ರೀ, ನಾವು ಹಿಂದೂಗಳು ಏನಾಗಿದೆ, ನಮ್ಮದು ಎಲ್ಲರಿಗೂ ಓಪನ್ ಆಗಿರ್ತಕ್ಕಂಥ ರಾಜಕೀಯ, ಸೆಕ್ಯುಲರ್ ಅನ್ನೋ ವರ್ಡ್ ಸೇರಿಸ್ಬಿಟ್ವಿ, ಮತ್ತು ಅಪೀಸ್ಮೆಂಟ್ ಅನ್ನೋ ಪಾಲಿಟಿಕ್ಸ್ ಬಂತು. ಇದು ಬಂದಿದ್ದರಿಂದ ಏನಾಯಿತು ಅಂತಂದರೆ ದೊಡ್ಡ ದುರಂತ ನಡೆದೋಯ್ತು. ನಮ್ಮ ಇಡೀ 90% ಹಿಂದೂಗಳಿದ್ದಂಥ 1947 ಇಸ್ವಿನಲ್ಲಿ 90% ಇದ್ವಿ ನಾವು, ಇವತ್ತೇನಾಗಿದೆ 70%ಗೆ ಬಂದಿದ್ವಿ. ಇದು ಹೀಗೆ ಮುಂದುವರಿತಾ ಹೋದರೆ 2047 ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅಂತ ಅಂದ್ಬಿಟ್ಟು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. 2047 ಆಗ್ಬೋದು ಅಥವಾ ಇನ್ನೊಂದು 100 ಮುಂದಕ್ಕೆ ಹೋಗ್ಬೋದು. ನಾವೆಲ್ಲರೂ ಇಸ್ಲಾಮಿಕ್ ಮುಸಲ್ಮಾನರಾಗಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಇದಕ್ಕೆ ಪೂರಕವಾಗಿ ಒಂದು ಇನ್ಸಿಡೆಂಟ್ ನಡೀತಿದೆ. ಹೇಗಾಗತ್ತೆ ಇದು, ಇದರ ಹಿನ್ನೆಲೆ ಏನು, ಮುನ್ನೆಲೆ ಏನು, ನಾವೆಲ್ಲ ಎಷ್ಟು ಜವಾಬ್ದಾರು ಅನ್ನೋದಕ್ಕೆ ಒಂದು ಸಣ್ಣ ಎಪಿಸೋಡ್ನ ಉದಾಹರಣೆ ಕೊಟ್ಟು ಇದು ಸಾಕ್ಷಿ ನಡೆದಿರತಕ್ಕಂಥದ್ದು. ತಮಿಳ್ನಾಡಿನಲ್ಲಿ ನೋಡಿ, ತಮಿಳ್ನಾಡಿನಲ್ಲಿ ಇರತಕ್ಕಂಥ ಸರ್ಕಾರ ಡಿ ಎಂ ಕೆ ಸರ್ಕಾರ. ಈ ಡಿ ಎಂ ಕೆ ಸರ್ಕಾರ ಅಂದರೆ ದ್ರಾವಿಡ ಮುನ್ನೇತ್ರ ಕಳಗಂ ಅಂದ್ಬಿಟ್ಟು. ದ್ರಾವಿಡ ಮುನ್ನೇತ್ರ ಕಳಗಂ ಅನ್ನೋದು ಏನು ಅಂತಂದರೆ, ಇಲ್ಲಿರ್ತಕ್ಕಂಥ SC ST ಗಳು ಯಾರು ಸಮಾಜದ ಕೆಳವರ್ಗದವರಿದ್ದರು ಅವ್ರನ್ನ ಬ್ರಾಹ್ಮಣರ ಮೇಲೆ ಚೂಬಿಟ್ರು. ಹಾಗಾಗಿ ಏನಾಯಿತು, ಚೂಪಿಡ್ತಕ್ಕಂಥ ಕೆಲಸ ಮಾಡಿದವರು ರಾಮಸ್ವಾಮಿ ನಾಯಕರು ಅಂದ್ಬಿಟ್ಟು. ಸಮಾಜ ಪರಿವರ್ತನಕಾರ ಅವನು, ಸಾಮಾಜಿಕ ಕಾರ್ಯಕರ್ತ ಎಲ್ಲ ಹೇಳ್ತಾರೆ. ಆದರೆ ನಾವು ಮೇಲ್ವರ್ಗ ಬ್ರಾಹ್ಮಣರೇನಿದ್ದೀವಿ, ಯಾರು ತಂಟೆಗೆ ಹೋದವರಲ್ಲ, ಯಾರನ್ನ ಹಿಂಸೆ ಮಾಡಿದವರಲ್ಲ. ನಮ್ಮ ಪಾಡಿಗೆ ನಾವು ಎಲ್ಲೋ ಮಂತ್ರ ಹೇಳ್ಕೊಂಡು ಎಲ್ಲೋ ಮೊನ್ನೆ ನಾನು ಕೂತಿದ್ದು, ನಮ್ಮ ಮೇಲೆ ತಪ್ಪೋರಿಸ್ಬಿಟ್ಟು ನಾವು ಸುಮ್ಮನಿದ್ದೀವಿ ಅಂತಂದ್ಬಿಟ್ಟು, ಸಮಾಜದ ಅನಿಷ್ಟಕ್ಕೆಲ್ಲ ಬ್ರಾಹ್ಮಣರ ಕಾರಣ ಅಂತಂದ್ಬಿಟ್ಟು ಈ ರಾಮಸ್ವಾಮಿ ಪೆರಿಯಾರು ದೊಡ್ಡ ಆಂದೋಲನ ನಡೆಸ್ತಾರೆ. ಅದ್ರ ಮುಂದುವರೆದ ಭಾಗವೇ ಡಿ ಎಂ ಕೆ. ಅದರದ್ದು ಪೂರಕವಾಗಿ ಇವಾಗ ನೋಡಿ, ಕರುಣಾನಿಧಿ ಸತ್ತೋದ್ರು, ಅವ್ರ ಮಗ ಎಂ ಕೆ ಸ್ಟಾಲಿನ್ ಅಂತ ಮುಖ್ಯಮಂತ್ರಿ ಆಗಿದ್ದಾರೆ ಕೊಯಮತ್ತೂರು ಅಂತ. ನಾನು ಹಗಲೆಲ್ಲ ಹೋಗ್ತಿರ್ತೀನಿ ಮೈಸೂರಿಂದ, ಸುಮಾರು 5-6 ಪ್ರಯಾಣ ಬಸ್ಸಲ್ಲಿ ಹೋದರೆ. ಆ ಕೊಯಮತ್ತೂರಲ್ಲಿ ಗಣೇಶನ ಹಬ್ಬ ಮಾಡ್ತಾರೆ. ಅಲ್ಲಿ ಹಿಂದೂಗಳು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ, SC ST ಗಳು ಇದ್ದಾರೆ. ಏನಾಯಿತು, ಗಣಪತಿ ಹಬ್ಬ ಮಾಡಬೇಕಾದ್ರೆ ಪಾಪ ಬಂಜಾರ ಜನಾಂಗ ಅಂತಾರೆ, ಲಂಬಾಣಿ ಜನಾಂಗ ಅಂತಾರೆ, ಇವರು ಗಣಪತಿ ಮಾಡ್ತಾರೆ. ಗಣಪತಿ ಮಾಡಿ 100,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ, ವರ್ಷ ಪೂರ್ತಿ ಗಣಪತಿ ಮಾಡ್ತಾರೆ, ಹಬ್ಬದಲ್ಲಿ ಮಾರಾಟ ಮಾಡಿ ನೆಕ್ಸ್ಟ್ 1 ಜೀವನ ಮಾಡ್ತಾರೆ. ಈ ಥರ ಗಣಪತಿ ಮಾಡತಕ್ಕಂಥವ್ರು ಗಣಪತಿನ POP ಗಣಪತಿ ಮಾಡಿದ್ದೀರಾ, ಕೆಮಿಕಲ್ ಗಣಪತಿ ಮಾಡಿದ್ದೀರಾ ಅಂತಂದ್ಬಿಟ್ಟು ಸುಮಾರು 10 ಲಕ್ಷಕ್ಕಿಂತ ಜಾಸ್ತಿ ವಸ್ತುಗಳನ್ನ ಧ್ವಂಸ ಮಾಡಿದ್ದಾರೆ.
ಯಾರನ್ನಿಟ್ಕೊಂಡು ಧ್ವಂಸ ಮಾಡಿದ್ದಾರೆ? ಇದು ಹಿಂದೂ ಪೊಲೀಸರು, ಇದೇ ಹಿಂದೂ ಆಡಳಿತ ವರ್ಗ. ಡೆಮಾಕ್ರಸಿ ಸೆಕೆಂಡ್ ಪಿಲ್ಲರ್ ಅಂತ ಹೇಳ್ತೀವಿ. ಎ ಸಿ ಇರ್ಬೋದು, ಡಿ ಸಿ ಇರ್ಬೋದು, ತಹಶೀಲ್ದಾರ್ ಇವರು ಮುನ್ನೆದಲ್ಲಿ ಡಿ ಎಮ್ ಕೆ ಸರ್ಕಾರ ಮಾಡಿದೆ. ಇವರು ಹಿಂದೂಗಳನ್ನ ಡಿವೈಡ್ ಮಾಡ್ತಾ 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 ಇವ್ರು ಏನು ಮಾಡಿದ್ದಾರೆ, ಐ ಚುಕ್ಕೆ, ಎನ್ ಚುಕ್ಕೆ, ಡಿ ಚುಕ್ಕೆ, ಐ ಚುಕ್ಕೆ, ಎ ಚುಕ್ಕೆ, ಘಮಂಡಿಯಾ ಘಟಬಂಧನ್ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಬಿ ಜೆ ಪಿನವರು. ಇವರು ಆ ಘಟಬಂಧನದಲ್ಲಿ ಹಿಂದೂ ರಿಲಿಜಿಯನ್ನೇ ನಾಶ ಮಾಡೋಕ್ಕೆ ಕೊಟ್ಟಿರ್ತಕ್ಕಂಥವ್ರು. ಇವರು ಗಣಪತಿ 10,00,000 ರೂಪಾಯಿನ ವಿಗ್ರಹಗಳನ್ನ ನಾಶ ಮಾಡಿದ್ದಾರೆ. ನಾಶ ಮಾಡೋದಕ್ಕೆ ಕಾರಣ ಕೊಟ್ಟಿರೋದೇನು, ಇವರು ಪಿ ಓ ಪಿ ಗಣಪತಿ ಕಳ್ಳನಿಗೊಂದು ಪಿಳ್ಳೆನೇವ ಅಂತಂದ್ಬಿಟ್ಟು ಈ ಕಳ್ಳಾಟಕ್ಕೆ ದಾರಿ ಮಾಡಿಕೊಡ್ತಿರೋದು ನಮ್ಮ ಸಂವಿಧಾನ, ನಮ್ಮ ಫೋರ್ ಪಿಲ್ಲರ್ಸ್ಗಳು. ಟಿ ವಿನವ್ರು ಏನು ಮಾಡ್ತಾರೆ, ಏನೋ ಅವ್ರಿಗೆ ಪೇಪರ್ ರನ್ ಆಗಬೇಕು, ಏನೋ ಕತೆ ಓಡಿಸ್ತಾರೆ. ಅವ್ರ ಪೇಪರ್ 2 ಲಕ್ಷ ಇರೋದು 4 ಲಕ್ಷ ಓಡಿದ್ರೆ ಸಾಧನೆ ಮಾಡ್ದಂಗೆ. ಅವರು ಏನಾಗುತ್ತೆ, ಈ ರಾಜಕೀಯ ಏನಾಗಿದೆ, ದುಷ್ಟಶಕ್ತಿ ಎಲ್ಲಿವರೆಗೂ ಮುಂದುವರೆದಿದೆ ಅಂತಂದರೆ ನೋಡಿ, ಹಿಂದೂ ಧರ್ಮ ನಾಶ ಮಾಡೋಕ್ಕಾಗ್ತಾ ಇದೆ. ಇದನ್ನು ಎಚ್ಚೆತ್ಕೋಬೇಕಾಗಿರೋದು, ಇದನ್ನು ಪುನರ್ಸ್ಥಾಪನೆ ಮಾಡಬೇಕಾಗಿರೋದು, ಪುನಃ ಸ್ಟ್ರಾಂಗಾಗಿ ನಿಲ್ಲಿಸಬೇಕಾಗಿರೋದು ನಮ್ಮೆಲ್ಲ ಹಿಂದೂಗಳ ಕರ್ತವ್ಯ. ನರೇಂದ್ರ ಮೋದಿ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನಮ್ಮ ಸಂವಿಧಾನ ಕೊಟ್ಟರು, ಆಶಯಕ್ಕೆ ವಿರುದ್ಧವಾಗಿ ನಡ್ಕೋತಾ ಇದ್ದಾರೆ ಇವರು. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರು. ಏನು ನಮ್ಮ ಕುಮಾರಸ್ವಾಮಿ ಅವರು ಹಗಲ ಹೇಳ್ತಾರೆ, ಇದು ಕುವೆಂಪನವರು ಹೇಳಿದ್ದು. ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದರೆ ಹೇಳ್ರಿ, ನೀವು ಡಿ ಎಮ್ ಕೆ ಸರ್ಕಾರನ ಇಟ್ಕೊಂಡು ಸರ್ಕಾರದವರು ಕಳ್ಳನಿಗೊಂದು ಪಿಳ್ಳೆನವ ಅಂತಂದ್ಬಿಟ್ಟು ಇಲ್ಲ ಸಲ್ಲದ ಕಾರಣಗಳನ್ನ ಮುಂದೆ ಬಿಟ್ಬಿಟ್ಟು ಪಿ ಓ ಪಿ ಗಣಪತಿ ಗಣಪತಿ ಕೆಮಿಕಲ್ ಹಾಕಿರೋ ಗಣಪತಿ ಅಂತಂದ್ಬಿಟ್ಟು 1,00,000,00,000 ರೂಪಾಯಿ 1,00,00,000 ರೂಪಾಯಿ ಗಣಪತಿನ ನಾಶ ಮಾಡಿ ಹಿಂದೂ ಧರ್ಮದ ಅವನತಿ ಕಾರಣ ಆಗ್ತಾ ಇದ್ದೀರಾ, ಹಿಂದೂ ಧರ್ಮನ ಕೊಲೆ ಮಾಡೋದಕ್ಕೆ ಕಾರಣ ಆಗ್ತಾ ಇದೆ. ನಾವು ಹಿಂದೂಗಳು ಎಷ್ಟು ಎಚ್ಚೆತ್ಕೊಂಡ್ರೂ ಸಾಲದು, ಬನ್ನಿ, ನಾವೇನು ಬ್ರಾಹ್ಮಣರಿದ್ದೀವಿ, ನಾವೇನು ಮೇಲ್ವರ್ಗದ ಜನ ಇದ್ದೀವಿ, ನಮ್ಮ ಸೈಲೆನ್ಸು ಇವರಿಗೆ ಕುಮ್ಮಕ್ಕ ಕೊಡ್ತಾ ಇದೆ. ನಾವು ಸಹ ಎಚ್ಚೆತ್ಕೋಬೇಕು, ನಾವು ಸಹ ಪ್ರತಿಭಟನೆ ಮಾಡಬೇಕು. ಯಾವ ಲೆವೆಲಲ್ಲಿ ಪ್ರತಿಭಟನೆ ಮಾಡಬೇಕು ಅಂದರೆ, ಈ ಸರ್ಕಾರಗಳು ನಮ್ಮ ಆಶೋತ್ತರಗಳಿಗೆ ಸ್ಪಂದಿಸ್ತಕ್ಕಂಥ ಸರ್ಕಾರ ಆಗಬೇಕು. ಇಲ್ಲಾಂದರೆ ಇಂಥ ಸರ್ಕಾರಗಳನ್ನ ಅಧಿಕಾರಕ್ಕೆ ಬರದಂಗೆ ನೋಡ್ಕೋಬೇಕಾಗಿರ್ತಕ್ಕಂಥ ಜವಾಬ್ದಾರಿನೂ ನಮ್ಮ ಮೇಲಿದೆ. ಬನ್ನಿ, ಓಟಲ್ಲಿ ನಮ್ಮ ಶಕ್ತಿನ ತೋರಿಸ್ಕೊಳ್ಳೋಣ. ನಮ್ಮಲ್ಲೂ ಒಬ್ಬ ಮನುಷ್ಯನಲ್ಲಿ ಹೇಗೆ ತೋರಿಸ್ಕೋಬೇಕಾಗಿರತಕ್ಕಂಥ ಅಂಗಾಂಗಗಳಿವೆ, ಕಣ್ಣು, ಮೂಗು, ಕಿವಿ, ಬಾಯಿ, ಕಣ್ಣು, ಲಿಪ್ಸ್ಟಿಕ್ಕು, ಹುಬ್ಬು ತಿಳ್ಕೊಳ್ಳೋದು, ಕಣ್ಣು ಕಾಡಿಗೆ ಹಚ್ಕೊಳ್ಳೋದೆಲ್ಲ ಮಾಡ್ತೀವಿ, ಹಣ್ಣಿನ ಮುಚ್ಕೋತೀವಿ. ಹಾಗೆ ಪ್ರತಿಯೊಬ್ಬ ಸಮಾಜದಲ್ಲೂ ಸಹ ಕೆಳವರ್ಗದ ಜನಾಂಗ ಇರ್ತಾರೆ, ಮೇಲ್ವರ್ಗದ ಜನಾಂಗದ ಇರ್ತಾರೆ. ಇದು ಸಮಾಜದ ವ್ಯವಸ್ಥೆ, ಸಮಾಜ ಅಂತ ಹೇಳೋದೇ ಇದಕ್ಕೆ. ಯಾಕೆ ಅಂತಂದರೆ, ಕ್ಲೀನ್ ಮಾಡ್ತಕ್ಕಂಥ ವರ್ಗ ಬೇಕಾಗತ್ತೆ, ಆಳತಕ್ಕಂಥ ಎ ಸಿ ಡಿ ಸಿ ಮತ್ತು ತಹಶೀಲ್ದಾರ್ ವರ್ಗನೂ ಬೇಕಾಗತ್ತೆ. ಇದಲ್ಲದೇ ರಾಜಕೀಯ ವರ್ಗ, ಎಮ್ ಎಲ್ ಎಗಳು, ಎಂ ಪಿಗಳು, ಮಿನಿಸ್ಟ್ರುಗಳು, ಇವರೆಲ್ಲ ಬೇರೆ ಬೇರೆ ವರ್ಗಗಳು. ಇದನ್ನು ಸಾಲ್ವ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ರೀ. ಕಸ ಗುಡಿಸೋನು ಬೇಕು, ಇದೆಲ್ಲದನ್ನು ಸೇರಿಕೊಂಡಿದ್ದು ಸಮಾಜ. ಅದು ಬಿಟ್ಬಿಟ್ಟು ಕೇವಲ ಎಸ್ ಸಿ ಎಸ್ ಟಿಗಳನ್ನ ಬ್ರಾಹ್ಮಣರ ಮೇಲೆ ಎತ್ಕೊಡ್ತಾ, ಸಮಾಜವನ್ನೇ ಹೊಡಿತಾ, ದೇಶವನ್ನು ಹೊಡಿತಕ್ಕಂಥ ಕೆಲಸ ಮಾಡ್ತಾ, ಧರ್ಮವನ್ನು ಹೊಡಿತಕ್ಕಂಥ ಕೆಲಸ ಮಾಡ್ತಾ, ನಾವು ಪದೇ ಪದೇ ಹೇಳ್ತೀವಿ, ಧರ್ಮ ಸಂವಿಧಾನಕ್ಕಿಂತ ದೊಡ್ಡದು. ಯಾಕೆ ಅಂದರೆ, ಯಾವ್ಯಾವ ಸಂವಿಧಾನ ಪ್ರಪಂಚದಲ್ಲಿ ರಚನೆ ಆಗಿದೆ, ಎಲ್ಲ ಧರ್ಮಕ್ಕೆ ಅನುಗುಣವಾಗಿ ರಚನೆ ಆಗಿದೆ. ನಮ್ಮಲ್ಲಿ ಅಂಬೇಡ್ಕರ್ ಅವರು ಸೆಕ್ಯುಲರ್ ವರ್ಡ್ ಅನ್ನೋದನ್ನು ಯೂಸ್ ಮಾಡಿದ್ರು, ಮತ್ತು ಈ ಸೆಕ್ಯುಲರ್ ವರ್ಡನ್ನು ಪ್ರಿಯಾಂಬಲಲ್ಲಿ ತೆರೆದವರು ಎಮರ್ಜೆನ್ಸಿನಲ್ಲಿ ಕಾಂಗ್ರೆಸ್ ಸರ್ಕಾರ. ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಸ್ಥಾನನ ಲೋಕಸಭೆ ಆಯ್ಕೆಯನ್ನು ಅನೂರ್ಜಿತಗೊಳಿಸುತ್ತೆ ಅಲಹಾಬಾದ್ ಹೈಕೋರ್ಟ್. ಅದನ್ನೆಲ್ಲ ಧಿಕ್ಕರಿಸಿ ಎಮರ್ಜೆನ್ಸಿನ ಹೇರಿ ಇವರು ಭಂಡತನ ಮಾಡಿಕೊಂಡು ಇದೆಲ್ಲ ಮಾಡ್ತಾರೆ ಅಂತಂದರೆ, ನಮ್ಮ ಸಂವಿಧಾನ ಭಂಡತನಕ್ಕೆ ಸೋತು ಹೋಗಿದೆ. ನಾವಿನ್ನೂ ಸ್ಟ್ರಾಂಗ್ ಆದ ಸಂವಿಧಾನವನ್ನು ಕಟ್ಟಬೇಕಾಗಿ ಲಿಯೋ ಟಾಲ್ಸ್ಟಾಯ್ ಹೇಳ್ದಂಗೆ, ನಮ್ಮ ಸಮಾಜದಲ್ಲಿ ನಮ್ಮ ಜೀವನ ಪದ್ಧತಿಯಲ್ಲಿ ಏನಾದರೂ ಪರ್ಮನೆಂಟ್ ಅಂದರೆ, ಅವರೊಂದು ಮಾತು ಹೇಳ್ತಾರೆ, ಚೇಂಜ್ ಇಸ್ ಪರ್ಮನೆಂಟ್ ಅಂತ ಬಂದು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ 1947ರಲ್ಲಿ ಅತ್ಯಂತ ಪ್ರಸ್ತುತ ಆಗಿತ್ತು, ಅತ್ಯಂತ ಸೂಕ್ತ ಆಗಿತ್ತು. 1965ವರೆಗೂ ಅತ್ಯಂತ ಪ್ರಸ್ತುತ ಸೂಕ್ತ ಆಗಿತ್ತು, ಬಹಳ ಅಮೂಲ್ಯವಾದ ಸಂವಿಧಾನ ಆಗಿತ್ತು. ಆದರೆ 60ರ ದಶಕದ ನಂತರ ನಮ್ಮ ಭ್ರಷ್ಟಾಚಾರ ಯಾವಾಗ ತಲೆ ಎತ್ತಿ ಮೆರೆಯೋಕ್ಕೆ ಶುರುವಾಯಿತು ನೋಡಿ, ದುಡ್ಡು ಮಾಡೋದು, ಫಾಸ್ಟಾಗಿ ದುಡ್ಡು ಮಾಡೋದು, ಹೆಣ್ಣನ್ನು ಮಾತೃಶಕ್ತಿ ಅಂತ ಹೇಳ್ತೀವಿ ನಾವು, ಅದು ಬಿಟ್ಟುಬಿಟ್ಟು ಕೇವಲ ಭೋಗದ ವಸ್ತುವಾಗಿ ನೋಡ್ತಕ್ಕಂಥ ಪ್ರವೃತ್ತಿ ಬೆಳೀತು. ಹಾಗಾಗಿ ನಮ್ಮ ಸಂವಿಧಾನವನ್ನು ಸಹ ದಾರ್ಶನಿಕ ಲಿಯೋ ಟಾಲ್ಸ್ಟಾಯ್ ಹೇಳ್ದಂಗೆ ಪುನರ್ವಿಮರ್ಶೆ ಮಾಡ್ತಕ್ಕಂಥ ಕಾಲ ಬಂದು ಒದಗಿದೆ ಅಂದರೆ
ತಪ್ಪಲ್ಲ ಅಂತ ಹೇಳಿಬಿಟ್ಟು ನಮ್ಮ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ಬನ್ನಿ.